ಕಂಟೈನ್ಮೆಂಟ್ ಝೋನ್ ನಲ್ಲಿಯೂ ಕೂಡ ಕೊರೋನಾ ಕೇಸ್ ಕಾಣಿಸ್ತಾ ಇದೆ ಬೆಂಗಳೂರನ್ನ ಮತ್ತೆ ಇದೆ ಒಂದು ಕಂಟೈನ್ಮೆಂಟ್ ಝೋನ್ ನಲ್ಲಿ ಎರಡು ಕೇಸ್ ಗಳು ಕಾಣಿಸಿಕೊಳ್ಳುವ ಮೂಲಕ ಬೆಚ್ಚಿ ಬೀಳಿಸ್ತಾ ಇದೆ ಕಂಟೈನ್ಮೆಂಟ್ ಝೋನ್ ಅಂದ್ರೆ ನಿರ್ಬಂಧಿತ ಪ್ರದೇಶ ಇಲ್ಲಿ ಬೇರೆ ಕಡೆಯಿಂದ ಒಳಗೆ ಬರುವಂತಿಲ್ಲ ಒಳಗಡೆಯಿಂದ ಆಚೆನ ಹೋಗುವಂತಿಲ್ಲ ಇಲ್ಲಿ ಆಲ್ರೆಡಿ ಯಾವುದಾದರೂ ಕೇಸ್ ಪತ್ತೆ ಆಗಿರ್ತವೆ ಆ ಸಂಪರ್ಕಿತರ ಕಾರಣದಿಂದಾಗಿ ಕೇಸ್ ಬಂದಿರಬೇಕಷ್ಟೇ ಬೆಂಗಳೂರಿಗೆ ಹೊಸ ತರಣವಾಗಿದೆ ಶಿವಾಜಿ ನಗರ ಮತ್ತು ಮಡಿವಾಳ ಇಲ್ಲಿವರೆಗೂ ಈ ಭಾಗದಲ್ಲಿ ನಾವು ಅಷ್ಟ ಕೇಳಿರಲಿಲ್ಲ ಆದರೆ ಇದೀಗ ಶಿವಾಜಿ ನಗರ ಮತ್ತು ಮಡಿವಾಳ ಏರಿಯಾದಲ್ಲಿಯೂ ಕೂಡ ಕೊರೋನಾ ಕೇಸ್ಗಳು ಕಾಣಿಸಿಕೊಳ್ಳತಾ ಇದೆ ಇನ್ನು ಸೋಂಕಿತರ ಮೂಲ ಪತ್ತೆಗೆ ಎಲ್ಲಿಂದ ಬಂತಪ್ಪ ಇದು ಇವರು ಎಲ್ಲಿಗೆ ಹೋಗಿದ್ರು ಯಾರ ಸಂಪರ್ಕಕ್ಕೆ ಇವರು ಬಂದಿದ್ರು ಕೇಳಿದ್ರೆ ಇಲ್ಲ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೀವಿ ಅಂತಾರೆ ಆದರೆ ಸೋಂಕು ಮಾತ್ರ ಬಂದುಬಿಟ್ಟಿದೆ ಹಾಗಾದ್ರೆ ಯಾರಿಂದ ಬಂತು ಅಂತ ಒಂದು ಪ್ರಶ್ನೆ ಬರುತ್ತೆ ಕೊರೋನಾ ಈ ಭಾಗದಲ್ಲಿ ಥರ್ಡ್ ಸ್ಟೇಜ್ ಗೆ ಎಂಟ್ರಿ ಆಗಿಬಿಟ್ಟಿದ್ಯಾ ಯಾವ ಹಿಸ್ಟ್ರಿನೂ ಇಲ್ಲದೇನೆ ಕೊರೋನಾ ಬಂದ್ರೆ ಅದು ಸಮುದಾಯಕ್ಕೆ ಹಬ್ಬುವ ಭೀತಿ ಆಗುತ್ತೆ ಅದು ಆ ಸ್ಟೇಜ್ ಅನ್ನ ಕೊರೋನಾ ವಿಚಾರದಲ್ಲಿ ಮೂರನೇ ಹಂತ ಅಂತ ಕರೀತಾರೆ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೀನಿ ಮನೆಯಲ್ಲೇ ಇದೀನಿ ನಾನು ಆಚೆ ಓಡಾಡಿಲ್ಲ ಯಾರ ಸಂಪರ್ಕಕ್ಕೂ ನಾನು ಬಂದಿಲ್ಲ ಈ ರೀತಿ ಮಾತನಾಡ್ತಾ ಇರ್ತಾರೆ ಹಾಗೂ ಹೇಗೆ ಬಂತು ಕೊರೋನಾ ಗೊತ್ತಿಲ್ಲ ಹಾಗಾದ್ರೆ ಸ್ಟೇಜ್ 3 ನಾ ಅಥವಾ ಇವರು ಒಂದ ವೇಳೆ ಬೇರೆ ಕಡೆ ಓಡಾಡಿ ಸೋಂಕನ್ನು ಅಂಟಿಸಿಕೊಂಡು ಬಂದಿದ್ರು ಕೂಡ ಆ ಒಂದು ಇತಿಹಾಸವನ್ನೇ ಮುಚ್ಚಿಡ್ತಾ ಇದ್ದಾರಾ ಇಂತ ಪ್ರಶ್ನೆಗಳಿಗೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಉತ್ತರವನ್ನ ಕಂಡುಕೊಳ್ಳಕ್ಕೆ ಹೆಣಗಾಡ್ತಾ ಇದೆ